ಮಧು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ರಾಜ್ಯದ ಶ್ರೇಷ್ಠ ವೀಕ್ಷಕ ವಿವರಣೆಗಾರ ಗಿರಿ ಅವರನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. ಮಧು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್. HTM ಲಯನ್ಸ್ ವರ್ಸಸ್ ವಜ್ರಮುನಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅದಾದ ನಂತರ ರಾಯಲ್ ಸ್ಟ್ರೈಕರ್ಸ್ ವರ್ಸಸ್ ನಕ್ಷ, ನಕ್ಷ ವರ್ಸಸ್ ರಾಯಲ್ ಸ್ಟ್ರೈಕರ್ಸ್ ಕ್ಯಾಪ್ಟನ್ ಬರಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಅದಾದ ನಂತರ 16ನೇ ಪಂದ್ಯಾಟ ಕೊಟ್ಟ ಕಡೆಯ ಪಂದ್ಯಾಟ ಹೊನಲು ಬೆಳಕಿನಲ್ಲಿ ಕ್ರೇಸಿ 11 ವರ್ಸಸ್ HTM ಲಯನ್ಸ್. ಹನ್ನೆರಡನೇ ಆಟಗಾರರು ಬರದೆ ಹೋದಲ್ಲಿ ನಮ್ಮ ಪಂದ್ಯಾಟ ಪ್ರಾರಂಭ ಆಗೋದಿಲ್ಲ, ದಯಮಾಡಿ ಗಮನಿಸ್ಕೊಳ್ಳಿ. ಇಲ್ಲಿ ಬರ್ರಿ ಸರ್, 12th man. ಪೇಂಟ್ ಟ್ರಾಫಿಕ್ ಅವರು ಕಾಂಗ್ರೆಸ್ ಮುಖಂಡರು ಈಗಾಗಲೇ ನಮ್ಮ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ, ಅವರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅರ್ಕಲ್ಗೋಡು ಚಾಂಪಿಯನ್ಸ್ ಲೀಗಿನ ಪರವಾಗಿ ಅಷ್ಟುತ್ತಮ ರೀತಿ ಒಂದು ಹೊಡೆತ, ಈ ಬಾರಿ ಅಸಾತ ಚೆಂಡು, ರನ್ಔಟ್ ಅವಕಾಶ ಇತ್ತು, ಒಂದೊಡ ಪೂರೈಕೆಯನ್ನು ಮಾಡಿಕೊಂಡ್ರು.
ನಮಗೆ ಒಂದು ಯಶಸ್ವಿ ಪಂದಾಟಕ್ಕಾಗಿ ಬಹಳಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇರುವಂತಹ ಕೃಷ್ಣನವರು ಅರಕಲಗೂಡು ತಾಲೂಕಿನಲ್ಲಿ ಯಾವುದೇ ರೀತಿಯಾದಂತಹ ಕೇಬಲ್ ವ್ಯವಸ್ಥೆಗಾಗಿ ಡೆನ್ ಕೇಬಲ್ ಮತ್ತು ಬಿ ಬಿ ಎಲ್ ಅನ್ನು ಸಂಪರ್ಕಿಸಿದ್ರೆ ಸಮಸ್ತ ಗ್ರಾಹಕರಿಗೆ ಬಹಳಷ್ಟು ಉತ್ತಮ ರೀತಿಯಾಗಿ ಯಾವುದೇ ಲೈವ್ ಕವರೇಜ್ ಇದ್ರೂ ಕೂಡ ಅವರು ಸಹಕಾರ ನೀಡಿ ನಮ್ಮ ಜೊತೆಗೆ ಪ್ರೋತ್ಸಾಹಿಸ್ತಾರೆ. ಕೃಷ್ಣರವರನ್ನು ಸಂಪರ್ಕಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರ ಮೊಬೈಲ್ ಸಂಖ್ಯೆ 9845796021. ಮತ್ತೆ ಬರ ಸತ ಚೆಂಡು ಬಾಷ್ಟು ತುಮಾರಿ ತಂದು ಹೊಡೆತ ಒಂದೊಡ ಸೇರ್ಪಡೆನ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 4 ಓಟಗಳು. ರಾಜೇಶ್ ಈಗ ಅವಳಿ ಓಟದ ಪೂರ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 1, ಸ್ಕೋರ್ 4 ವಿತೌಟ್ ಲಾಸ್. ವಜ್ರಮುನಿ ಬಾಯ್ಸ್ ಈಗ ದಾಂಡಿಗತನವನ್ನು ಮಾಡ್ತಾ ಇರುವಂತ ಒಂದು ತಂಡ. ಮತ್ತೆ ಬರೆಸಂತ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ ತನ್ಮೂಲಕವಾಗಿ ಬೌಂಡ್ರಿ. ಥ್ಯಾಂಕ್ ಯು. ಮತ್ತೆ ಬಹಳಷ್ಟು ತೊಂಬರಿತ ಒಂದು ಹೊಡೆತ ಸುರಕ್ಷಿತ ಗ್ಯಾಪ್ ಶಾಟ್ ಈ ಬಾರಿ ಕವರ್ ಪಾಯಿಂಟ್ ಕವರ್ ಸ್ಥಾನದಲ್ಲಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ ಬೌಂಡರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಯುವ ಕಾಂಗ್ರೆಸ್ ಮುಖಂಡರು ರಾಜುರವರಿಗಾಗ್ಲೇ ರಾಘುರವ್ರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವ್ರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಎಸ್ ಸಿ ಎಲ್ ನ ಪರವಾಗಿ. ತಂಡದ ಮೊತ್ತ 12 ಓಟಗಳು. ಮತ್ತೆ ಬರೆಯಸಂತ ಚೆಂಡು ಬಾಷ್ಟು ತುಂಬ ಒಂದು ಹೊಡೆತ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ ಈಗ 13 ಓಟಗಳಿಗೆ ತಲುಪ್ತಾ ಇದೆ. ಮತ್ತೆ ಬರೆಯಸಂತ ಚೆಂಡು ಒಂದೊಡ ಪೂರೈಕೆಯನ್ನು ಮಾಡಿಕೊಂಡ್ರು. ಮತ್ತೆ ಬರೆಯಸಂತ ಚೆಂಡು ಅಕ್ರಾಸ್ ಲೈನ್ಸ್ ಹೊಡೆತ ದಾಖಲಿಸುವಂತ ಪ್ರಯತ್ನಗಳು ಒಂದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. 15 ಓಟಗಳು. ಮತ್ತೆ ಬಹಳಷ್ಟು ತುಂಬರಿ ತಂದು ಹೊಡೆತ ಬೋಲಸ್ ಫ್ಯಾಕ್ಟ್ರಿ ಈ ಬಾರಿ ಓಟಗಳು ದಾಖಲಾಗ್ತಾ ಇಲ್ಲ. ನಮಗೆ ಒಂದು ಯಶಸ್ವಿ ಪಂದ್ಯಾಟಕ್ಕಾಗಿ ತಂಡದ ಮೊತ್ತ ಎಂಡ್ ಆಫ್ ಓವರ್ ನಂಬರ್ 2, ಸ್ಕೋರ್ 15 ವಿತೌಟ್ ಲಾಸ್. ನಮ್ಮ ಒಂದು ಯಶಸ್ವಿ ಪಂದ್ಯಾಟದ ಬೆನ್ನೆಲುಬಾಗಿ ಪ್ರೋತ್ಸಾಹಕರಾಗಿ ನಮ್ಮ ಜೊತೆಗೆ ಕಾರ್ಯವನ್ನು ವಹಿಸ್ತಾ ಇರುವಂಥವರು ಕ್ರೀಡಾ ಪ್ರೋತ್ಸಾಹಕರು ಹೃದಯ ಶ್ರೀಮತಿಗೆ ಪ್ರೇಕ್ಷಕರು ತನು ಧನ ಮನ ಎಲ್ಲ ರೀತಿಯಲ್ಲಿ ನಮಗೆ ದಾನವನ್ನು ನೀಡಿ ಸಹಾಯ ಮಾಡಿ ಒಂದು ಯಶಸ್ವಿ ಪಂದ್ಯಾಟದ ಹಿನ್ನೆಲೆಯಲ್ಲಿ ಪೋಷಕರು ಸಹ ಪ್ರೋತ್ಸಾಹಕರು ಆರ್ ಆರ್ ಗೋಲ್ಡ್ ಪ್ಯಾಲೇಸಿನ ಮಾಲೀಕರು ರಾಜೇಂದ್ರ ಕುಮಾರ್ ಜೈನ್ರವರು ನಿನ್ನೆ ದಿನ ಆಗಮಿಸಲಿಲ್ಲ.
ಇವತ್ತಿಗಾಗಲೇ ಆಗಮಿಸ್ತಾ ಇದ್ದಾರೆ, ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ದಯಮಾಡಿ ಅವರು ನಮ್ಮ ಪ್ರಮುಖ ವೇದಿಕೆಯನ್ನು ಅಲಂಕರಿಸಬೇಕು ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಪ್ರಮುಖ ವೇದಿಕೆಯನ್ನು ಅಲಂಕರಿಸಿ ಇನ್ನಷ್ಟು ಮೆರುಗನ್ನು ಹೆಚ್ಚಿಸಿ ಎನ್ನುವಂತ ಕೇಳಿಕೊಳ್ತಾ ಇದ್ದೇವೆ. ವಸ್ತುತಮ ರೀತಿ ಒಂದು ಹೊಡೆತ, ಕಾಟನ್ ಬಾಲ್ ಅವಕಾಶ ಇತ್ತು, ಬೌಲರ್ಸ್ ಬ್ಯಾಕ್ ಡ್ರೈವ್, ಸುಲಭ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. 15 ಓಟಗಳು, ಮತ್ತೆ ಬರೆಸಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಆರ್ ಆರ್ ಗೋಲ್ಡ್ ಪ್ಯಾಲೆಸ್ಸಿನ ಮಾಲೀಕರು ರಾಜೇಂದ್ರ ಕುಮಾರ್ ಜೈನ್ರವರು ದಯಮಾಡಿ ನಮ್ಮ ವೇದಿಕೆಯನ್ನು ಅಲಂಕರಿಸಬೇಕು ಎನ್ನುವುದಾಗಿ ಪ್ರಸನ್ನ ಕುಮಾರ್ ಅವರು ಅವರನ್ನು ಕೇಳಿಕೊಳ್ತಾ ಇದ್ದಾರೆ, ಮತ್ತು ಎಸ್ ಸಿ ಎಲ್ನ ಎಲ್ಲ ಸದಸ್ಯರು ಅವರನ್ನು ಕೇಳಿಕೊಳ್ತಾ ಇದ್ದಾವೆ, ಮತ್ತು ಎಸ್ ಸಿ ಎಲ್ನ ಪರವಾಗಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಬರೆಸಂತ ಚೆಂಡು ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. 15 for loss of 1 ವಜ್ರಮುನಿ ಬಾಯ್ಸ್. Last ball remaining now, 16 for loss of 1, 2.5 overs gone. ಮತ್ತೆ ಬರೆಸಂತ ಚೆಂಡು ಬಾಷ್ಟು ತಮರಿತದ ಹೊಡೆತ ಬೌಂಡ್ರಿ, 4 ಓಟದ ಸೇರ್ಪಡೆನ ಕಂಡುಕೊಳ್ತಾ ಇದೆ. 19 ಓಟಗಳು, ಎಂಡ್ ಆಫ್ ಓವರ್ ನಂಬರ್ 3, 19 for loss of 1 ವಜ್ರಮುನಿ ಬಾಯ್ಸ್. ಸುಹಾಸ್ ಹೆಚ್ಚಿ ಸ್ಟ್ರೈಕರ್ ಅಲ್ಲಿ, ರಾಮಾಯಸ್ ಕಾರ್ಕ ಭಾಗದಲ್ಲಿ ವಜ್ರಮುನಿ ಬಾಯ್ಸ್ ಈಗಾಗಲೇ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಬಹಳ ಶುತ ಮರಿತಿ ಒಂದು ಹೊಡೆತ, ದಾಂಡು ಚೆಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇದೆ, ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ 20 ಓಟಗಳು, 20-1 ಉತ್ತಮ ರೀತಿ ಒಂದು ಎಸೆತ. ಈ ಬಾರಿ ಎಸೆತ ಚೆಂಡು ಬಾಷ್ಟು ಉತ್ತಮ ರೀತಿ ಒಂದು ಸ್ವೀಪ್ ಶಾಟ್, ಅಕ್ರಾಸ್ ಲೈನ್ ಶಾಟ್, ಈ ಬಾರಿ ಬೌಂಡ್ರಿ, ಸ್ಕ್ವೇರ್ ಲೆಗ್ ಫೈನ್ ಲೆಗ್ ನಡುವಣದಲ್ಲಿ ಓಟಗಳು ದಾಖಲಾಗ್ತಾ ಇದೆ. ತಂಡದ ಮೊತ್ತ ಈಗ 24 ಓಟಗಳು, ಒಂದು ಪ್ರಾಮುಖ್ಯ ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯ ಆಟವನ್ನು ಆಡ್ತಾ ಇದೆ. ಚಿಂಗಾರಿ ಅವರು ಈಗಾಗಲೇ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ತನ್ಮೂಲಕವಾಗಿ ರನ್ಔಟ್ ಅವಕಾಶ, ರನ್ಔಟ್ ಈ ಬಾರಿ ಚೇತನ್ ಕುಮಾರ್ ಬ್ಯಾಕ್ ಟು ಪೆವಿಲಿಯನ್. ಚಿಂಗಾರಿ ಅವರು ದಯಮಾಡಿ ನಮ್ಮ ಆಟಗಾರರಿಗೆ ಪ್ರೋತ್ಸಾಹ ನೀಡಿ.
ಮತ್ತೆ ಬರೆಸಂದ ಚೆಂಡು ಬಾಷ್ಟು ತಮರಿ ತಂದು ಹೊಡೆತ ಓದೋಟ ಪೂರೈಕೆಯನ್ನ ಮಾಡ್ಕೊಂಡ್ರು. 25 ಓಟಗಳು ಕಾಲು ಶತಕದ ಪೂರೈಕೆ ಆಗ್ತಾ ಇದೆ. 25 ಫಾರ್ ಲಾಸ್ ಆಫ್ 2. ಮತ್ತೆ ಬರೆಸಂತ ಚೆಂಡು ಬಾಷ್ಟು ತಮರಿ ತಂದು ಹೊಡೆತ ಕ್ಷೇತ್ರ ರಕ್ಷಣೆ ಮತ್ತೆ ಕೈ ಕೊಡ್ತಾ ಇದೆ. ಬೌಂಡರಿ 29 ಓಟಗಳು. ಎಂಡ್ ಆಫ್ ಓವರ್ ನಂಬರ್ 4. ತಂಡದ ಮೊತ್ತ ಈಗ 30 ಓಟಗಳಿಗೆ ತಲುಪ್ತಾ ಇದೆ. 12 ಶತ ಆರಂಭಿಕದ ಹಂತದ ಸೆಷನ್ ಬಾಕಿ ಉಳಿತಾ ಇದೆ. ಅಪ್ಲಿಯಸ್ ಅಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ತಮ್ಮದಿ ತಂದೆ ಸತ ಜೈರಾಮ್ ಮತ್ತು ಸುಹಾಸ್ ಹೆಚ್ಚಿ ಪಾರ್ಟ್ನರ್ಶಿಪ್ ಆಗಿದ್ದಾರೆ. ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಅಪ್ಲಿ ಎರಡನೇ ಬಾರಿಗೆ ಉತ್ತಮ ರೀತಿ ತಂದೆ ಸತ ಬೌಲಿಂಗ್ ಚೆಂಡಿಗೆ ಲೈವ್ ಅನ್ನು ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಉತ್ತಮ ರೀತಿ ಒಂದು ಎಸೆತ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸತತ 4 ಚುಕ್ಕಿ ಎಸೆತಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ಉತ್ತಮ ರೀತಿ ಒಂದು ಹೊಡೆತ ಒಂದೋಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ರನ್ಔಟ್ ಅವಕಾಶ. ರನ್ಔಟ್ ಈ ಬಾರಿ ಮೂರನೇ ಪತನ ಕೂಡ ಕಂಡುಕೊಳ್ತಾ ಇದೆ. 34 ಲಾಸ್ ಆಫ್ 3. 4.4 ಪಾಸ್ ಕಾಲ್ ನೌ. ಮತ್ತೆ ಬರೆಸಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಬಹುಶಃ ಇದೆ. ಡಾಟ್ ಬಾಲ್ ಆದ್ರೆ ಮೇಡನ್ ಓವರ್ ಆಗುವಂತ ಎಲ್ಲ ಅವಕಾಶಗಳು ತೋರ್ಪಡಿಸ್ತಾ ಇದೆ. ಓ ವೈಟ್ ಬಾಲ್ ಅಕ್ರಮ ಎಸೆತದ ಸೂಚನೆಗಳು. ವೈಟ್ ಪ್ಲಸ್ ಬೌಂಡ್ರಿ. 5 ಓಟದ ಸೇರ್ಪಡೆ. ಮತ್ತೆ ಬರೆಸಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೋಟ ಪೂರೈಕೆಯನ್ನು ಮಾಡಿದ್ರು. ಎಂಡ್ ಆಫ್ ಓವರ್ ನಂಬರ್ 5. ಸ್ಕೋರ್ 36 ಫಾರ್ ಲಾಸ್ ಆಫ್ 3. ಕೊನೆ 6 ಚೆಂಡುಗಳು ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ಅಲ್ಲಿ. ಪ್ರಸ್ತುತ ರಂಧಾರಣೆ 7.20. ಆದಷ್ಟು ಬೇಗ ಸ್ವಲ್ಪ ಪಂದ್ಯಾಟ ಮುನ್ನಡೆಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದೆ. ಸಮಯ ಮೀರ್ತಾ ಇದೆ. HTM ಲಯನ್ಸ್ ಆದಷ್ಟು ಬೇಗ ಪಂದ್ಯಾಟ ಮುನ್ನಡೆಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮಯದ ಅಭಾವ ಇದೆ.
ಕೊನೆಯ ಸತಕ್ಕಾಗಿ ರಾಗು ಆ ರಘು ಶಾರ್ಟ್ ಆಗಿ ಬಿದ್ದಂತ ಚೆಂಡು ವೈಟ್ ಬಾಲ್ ಅಕ್ರಮ ಸೂಚನೆ 27-37 ಫಾರ್ ಲಾಸ್ ಆಫ್ 3. ಮತ್ತೆ ಬರೆಸಂತ ಚೆಂಡು ಒಂದೋಟ ಪೂರೈಕೆಯನ್ನು ಮಾಡಿಕೊಂಡ್ರು. ಮತ್ತೆ ಬಹಳಷ್ಟು ಮರಿತ ಒಂದು ಹೊಡೆತ, ಇವರು ರನ್ಔಟ್ ಅವಕಾಶ ಇತ್ತು. ರನ್ಔಟ್ಗೆ ಬಲವಾದ ಮನವಿ, ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಸಾಕ್ತಾ ಇದೆ. ಔಟ್ ಸೂಚನೆ. ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೋಟ ಪೂರೈಕೆ ಮಾಡಿದ್ರು ತಂಡದ ಮೊತ್ತ ಈಗ 39 ಓಟಗಳು. ಈ ಬಾರಿ ಅಸಂತ ಚೆಂಡು ಸುಲಭದ ರನ್ ಔಟ್ ಈಗ ಕೈ ಸೇರ್ತಾ ಇದೆ. ತನ್ ಮೂಲಕ ಹೋಗಿ 39 ಮತ್ತೊಂದು ಹುದ್ದರಿ ಆಘಾತ ಸಂಭವಿಸಿದ ಬಾಷ್ಟುತಮ ರೀತಿ ಒಂದು ಕ್ಷೇತ್ರ ರಕ್ಷಣೆ ಚೆಂಡನ ಕಲೆಕ್ಟ್ ಮಾಡಿ ಈ ಬಾರಿ ರನ್ ಔಟ್ ಅವಕಾಶ. ರನ್ ಔಟ್ ಈ ಬಾರಿ ಚಿಂಗಾರಿ ಈಗ ಹುದ್ದರಿ ಆಘಾತವನ್ನ ಕಂಡುಕೊಳ್ತಾ ಇದೆ. ಥರ್ಟಿ 9 ಫಾರ್ ಲಾಸ್ ಆಫ್ 6. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಹಳಷ್ಟು ತಮರಿತಂದು ಹೊಡೆತ ಬೌಂಡ್ರಿ. ಕೊನೆಯ ಚೆಂಡಿಗೆ ಬೌಂಡರಿಯನ್ನ ದಾಖಲಿಸಿದ್ರು. ಎಂಡ್ ಆಫ್ ಓವರ್ ನಂಬರ್ 6-43 ಫಾರ್ ಲಾಸ್ ಆಫ್ 6. ಶುಭ ಸಮಾರಂಭಗಳಿಗೆ ಪ್ರಥಮ ಆಯ್ಕೆ ನಮ್ಮ ಆರ್ ಗೋಲ್ಡ್ ಪ್ಯಾಲೇಸ್. ಬೆಲೆಯಲ್ಲಿ ನಿಖರತೆ, ನಮ್ಮ ಆರ್ ಗೋಲ್ಡ್ ಪ್ಯಾಲೇಸ್. ವಧುವರರು, ಗೃಹಿಣಿಯರು, ಯುವತಿಯರು, ಯುವಕರು ಎಲ್ಲರ ಪ್ರಥಮ ಆಯ್ಕೆ ನಮ್ಮ ಆರ್ ಗೋಲ್ಡ್ ಪ್ಯಾಲೇಸ್. ಆರ್ ಗೋಲ್ಡ್ ಪ್ಯಾಲೇಸ್ಗೆ ತನ್ನದೇ ಆದ ಇತಿಹಾಸವಿದೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಹೃದಯ ಶ್ರೀ ರಾಜ್. ಪ್ರೀತಿಯ ಗ್ರಾಹಕರೇ, ನಮ್ಮ ಅರಕಲಗೂಡಿನ ಹೆಮ್ಮೆ ನಮ್ಮ ಆರ್ ಗೋಲ್ಡ್ ಪ್ಯಾಲೇಸ್. ಗ್ರಾಹಕ ಸ್ನೇಹಿ, ಸಮಾಜಮುಖಿ ನಮ್ಮ ಆರ್ ಗೋಲ್ಡ್ ಪ್ಯಾಲೇಸ್. ಶುಭ ಸಮಾರಂಭಗಳಿಗೆ ಪ್ರಥಮ ಆಯ್ಕೆ ನಮ್ಮ ಆರ್ ಗೋಲ್ಡ್ ಪ್ಯಾಲೇಸ್.
ಬೆಲೆಯಲ್ಲಿ ನಿಖರತೆ ನಮ್ಮ ಆರ್ ಆರ್ ಗೋಲ್ಡ್ ಪ್ಯಾಲೇಸ್. ವಧುವರರು, ಗೃಹಿಣಿಯರು, ಯುವತಿಯರು, ಯುವಕರು ಎಲ್ಲರ ಪ್ರಥಮ ಆಯ್ಕೆ ನಮ್ಮ ಆರ್ ಆರ್ ಗೋಲ್ಡ್ ಪ್ಯಾಲೇಸ್. ಆರ್ ಆರ್ ಗೋಲ್ಡ್ ಪ್ಯಾಲೇಸ್ಗೆ ತನ್ನದೇ ಆದ ಇತಿಹಾಸವಿದೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಹೃದಯಿ ಶ್ರೀ ರಾ. ಪ್ರೀತಿಯ ಗ್ರಾಹಕರೇ, ನಮ್ಮ ಅರಕಲಗೂಡಿನ ಹೆಮ್ಮೆ ನಮ್ಮ ಆರ್ ಆರ್ ಗೋಲ್ಡ್ ಪ್ಯಾಲೇಸ್. ಗ್ರಾಹಕ ಸ್ನೇಹಿ, ಸಮಾಜಮುಖಿ ನಮ್ಮ ಆರ್ ಆರ್ ಗೋಲ್ಡ್ ಪ್ಯಾಲೇಸ್. ಶುಭ ಸಮಾರಂಭಗಳಿಗೆ ಪ್ರಥಮ ಆಯ್ಕೆ ನಮ್ಮ ಆರ್ ಆರ್ ಗೋಲ್ಡ್ ಪ್ಯಾಲೇಸ್. ಬೆಲೆಯಲ್ಲಿ ನಿಖರತೆ ನಮ್ಮ ಆರ್ ಆರ್ ಗೋಲ್ಡ್ ಪ್ಯಾಲೇಸ್. ವಧುವರರು, ಗೃಹಿಣಿಯರು, ಯುವತಿಯರು, ಯುವಕರು ಎಲ್ಲರ ಪ್ರಥಮ ಆಯ್ಕೆ ನಮ್ಮ ಆರ್ ಆರ್ ಗೋಲ್ಡ್ ಪ್ಯಾಲೇಸ್. ಆರ್ ಆರ್ ಗೋಲ್ಡ್ ಪ್ಯಾಲೇಸ್ಗೆ ತನ್ನದೇ ಆದ ಇತಿಹಾಸವಿದೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಹೃದಯಿ ಶ್ರೀ ರಾ. ಪ್ರೀತಿಯ ಗ್ರಾಹಕರೇ, ನಮ್ಮ ಅರಕಲಗೂಡಿನ ಹೆಮ್ಮೆ ನಮ್ಮ ಆರ್ ಆರ್ ಗೋಲ್ಡ್ ಪ್ಯಾಲೇಸ್. ಗ್ರಾಹಕ ಸ್ನೇಹಿ, ಸಮಾಜಮುಖಿ ನಮ್ಮ ಆರ್ ಆರ್ ಗೋಲ್ಡ್ ಪ್ಯಾಲೇಸ್. ಶುಭ ಸಮಾರಂಭಗಳಿಗೆ ಪ್ರಥಮ ಆಯ್ಕೆ ನಮ್ಮ ಆರ್ ಆರ್ ಗೋಲ್ಡ್ ಪ್ಯಾಲೇಸ್. ಬೆಲೆಯಲ್ಲಿ ನಿಖರತೆ ನಮ್ಮ ಆರ್ ಆರ್ ಗೋಲ್ಡ್ ಪ್ಯಾಲೇಸ್. ಅವರಿಗೆ ಸ್ವಲ್ಪ ಆದಷ್ಟು ಪ್ರೋತ್ಸಾಹ ನೀಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಬಿಬಿಎನ್ಎಲ್ ಇಂಟರ್ನೆಟ್ ಮತ್ತು ಡೆನ್ ಆಪರೇಟರ್ಸ್ ಅವರು ಕೃಷ್ಣ. ಸ್ವಾತಿ ಗೋಪಾಲ್ ಈಗಾಗಲೇ ನಮ್ಮ ಈ ಒಂದು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ, ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಎ ಸಿ ಎಲ್ ನ ಪರವಾಗಿ. ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಟಾರ್ಗೆಟ್ 44. ತಂಡದ ಮೊತ್ತ ಈಗ ಒಂದು ಒನ್ ವಿತೌಟ್ ಲಾಸ್. ರಾಯಲ್ ಸ್ಟ್ರೈಕರ್ಸ್ ಒನ್ ದ ಟಾಸ್, ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಮತ್ತೆ ಬರೆಯ ಸಂತ ಚೆಂಡು ಅಷ್ಟು ಮರಿತೊಂದು ಹೊಡೆತ ತನ್ಮೂಲಕವಾಗಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಭರ್ಜರಿ ಪ್ರಾರಂಭವನ್ನು ಕಂಡುಕೊಳ್ತಾ ಇದೆ. ಒಟ್ಟಾರೆ ಗಳಿಕೆ ಈಗ 5 ಓಟಗಳು ನೋಲ್ಲಾಸಲ್ಲಿ ಸಾಕ್ತಾ ಇದೆ. ಅಕ್ರಾಸ್ ಲೈನ್ ಸ್ವೀಪ್ ಶಾಟ್ ಈ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಂಡದ ಮೊತ್ತ 5 ಓಟಗಳು, 5 without loss. ಒಂದೆಡೆ ರಾಮಿ, ಮತ್ತೊಂದೆಡೆ ರಾಮ. ರಾಮನ್ಗೆ ಸಂತ ಚೆಂಡು ಬಷ್ಟು ಮರಿತೊಂದೆ ಸಹತ. ನೋ ಬಾಲ್, ಅಕ್ರಮ ಎಸ್ ಸೂಚನೆಗಳು ಬರ್ತಾ ಇದೆ. ಬಹುಶಃ ಇದು ಓವರ್ ಸ್ಟೆಪ್ಪಿಂಗ್ ಆಗಿರ್ಬೋದು. ಓವರ್ ಸ್ಟೆಪ್ಪಿಂಗ್ ಆಗಿ ಈಗ ನೋ ಬಾಲ್ ಸೂಚನೆಗಳು ರವಾನೆ ಆಗ್ತಾ ಇದೆ. ತಂಡದ ಮೊತ್ತ 6, 7 ಓಟಗಳಿಗೆ ತಲುಪ್ತಾ ಇದೆ. ಮತ್ತೆ ಬರೀ ವಿಶಿಷ್ಟ ಶೈಲಿಯ ದಾಖಲಿಸ್ತಾ ಇದ್ದಾರೆ. ತನ್ಮೂಲಕವಾಗಿ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 1, 7 ವಿತೌಟ್ ಲಾಸ್.
ಮತ್ತೆ ತುದಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ಸೆವೆನ್ ವಿಥೌಟ್ ಲಾಸ್ ಎಸ್ಕಾರಿಕೆ ಭಾಗದಲ್ಲಿ ಈಗ ಮತ್ತೆ ಬರೆಯ ಸಂತ ಚೆಂಡು ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಪ್ಯಾಡ್ ಮೇಲೆ ಚೆಂಡನ್ನ ಪಡ್ಕೊಂಡ್ರು. ಮತ್ತೊಂದು ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 8 ಓಟಗಳು. ಉತ್ತಮ ರೀತಿ ಒಂದು ಹೊಡೆತ ಕ್ಷೇತ್ರ ರಕ್ಷಣೆ ವೈಫಲ್ಯತೆ ದಾಖಲಿಸಿದ್ರು. ತಂಡದ ಮೊತ್ತ ಈಗ 9 ಓಟಗಳು. ಮತ್ತೆ ಬರೆಸಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ವಾಸ್ಟು ತಮರಿತ ಒಂದು ಎಸೆತ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ವೈಟ್ ಬಾಲ್ ನೆಗೆತವನ್ನು ಕಂಡುಕೊಳ್ತಾ ಇದೆ. ಅಕ್ರಮ ಎಸೆತ ಸೂಚನೆಗಳು ಬರ್ತಾ ಇದೆ. ಮತ್ತೆ ಸಚಿನ್ ಎಸ್ಕಾರಿಕೆ ಭಾಗದಲ್ಲಿ ನೋ ಬಾಲ್ ಅಕ್ರಮ ಎಸೆತ ಸೂಚನೆಗಳು ಬರ್ತಾ ಇದೆ. ಮತ್ತೆ ಒಂದು ದೊಡ್ಡ ಸೇರ್ಪಡೆ. ಹನ್ನೊಂದು ಓಟಗಳು ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸಚಿನ್ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಗೂಟ ರಕ್ಷಣೆ ವೈಫಲ್ಯತೆ ದಾಖಲಿಸಿದ್ರು. ತನ್ಮೂಲಕ ಬೌಂಡ್ರಿ. ಮತ್ತೆ ಬಹಳಷ್ಟು ತೊಂಬರಿತಂದ ಸೆತ. ಮತ್ತೆ ವೈಟ್ ಬಾಲ್ ಅಕ್ರಮ ಎಸೆತ ಸೂಚನೆಗಳು ಬರ್ತಾ ಇದೆ. ಬಹಳಷ್ಟು ದುಬಾರಿಯಾಗಿ ಸಾಕ್ತಾ ಇದೆ ಸಚಿನ್. 16 ಓಟಗಳು ತಲುಪ್ತಾ ಇದೆ. ಇದುವರೆ ಕೂಡ 2 ವೈಡ್ 1 ನೋ ಬಾಲ್. ಒಂದು ಬೌಂಡರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ದೊಡ್ಡ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಈಗ ಲೆಗ್ ಬೈ ಸೂಚನೆ ಬರ್ತಾ ಇದೆ. ಸ್ಕೋರ್ 16 ವಿಥೌಟ್ ಲಾಸ್. ಹದಿನಾರಕ್ಕೆ ನೋ ಲಾಸ್. ಎಂಡ್ ಆಫ್ ಓವರ್ ನಂಬರ್ 2. ಲಾಸ್ಟ್ 24 ಬಾಲ್ಸ್ ರಿಮೈನಿಂಗ್ ನೌ. ಮತ್ತೆ ಬರೆಸಂತ ಚೆಂಡು 24ಕ್ಕೆ 38 ಓಟದ ಅವಶ್ಯಕತೆ. ಈಗ 23 ಎಸೆತ ಬಾಕಿ ಉಳಿತಾ ಇದೆ.
ವಶುತ ಮರಿ ತಂದು ಹೊಡೆತ ತನ್ನ ಮೂಲಕ ಚೆಂಡು ಸೀಮಾರೇಖೆಯನ್ನ ಕ್ರಮಿಸ್ತಾ ಇದೆ, ಔಟ್ ಬೌಂಡ್ರಿ ಔಟ್ ಇದೆ. ಪಂದ್ಯಾಟ ವೀಕ್ಷಣೆಗಾಗಿ ರಂಜಿತ್ ಅವರು ಆಗಮಿಸ್ತಾರೆ, ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅರ್ಕಲ್ಗೂಡು ಪ್ರೀಮಿಯರ್ ಲೀಗಿನ ಚಾಂಪಿಯನ್ಸ್ ಲೀಗಿನ ಪರವಾಗಿ 22 balls 27 runs ರಿಕ್ವೈರ್ಡ್. ನಾವು ಇಪ್ಪತ್ತ 22 ಕ್ಕೆ 27 ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. ಬಹುಶಃ ಈಗ ಒಂದು ಬೌಂಡ್ರಿ ಬಂದ್ರೆ ಪಂದ್ಯಾಡದ ಗತಿ ಬದಲಾಗ್ತದೆ, ಒಂದಿನಿಂದ ಎರಡು ವಿಕೆಟ್ ಬಂದ್ರೆ ಪಂದ್ಯಾಡದ ಚಿತ್ರಣ ಬದಲಾಗ್ತದೆ. ಕ್ರಿಕೆಟ್ ಈಗ ಅನಿಶ್ಚಿತ ಆಟ, ಆದಷ್ಟು ಅನಿಶ್ಚಿತ ರೂಪದಲ್ಲಿ ಸಂಭವಗಳು ಅಂಕಣ ಒಳಭಾಗದಲ್ಲಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬೌಂಡರಿ ಬೈಮುಖ್ಯನ ಬೌಂಡರಿ ಬರ್ತಾ ಇದೆ, ಪಂದ್ಯಾಡದ ಗತಿ ಬದಲಾಗ್ತಾ ಇದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಾಯಿಸ್ತು ಉತ್ತಮ ರೀತಿ ಒಂದು ಹೊಡೆತ, ಮತ್ತೆ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್, ಎರಡು ಚೆಂಡಿನಲ್ಲಿ 8 ಓಟಗಳು ದಾಖಲಾಗ್ತಾ ಇದೆ. ಕಾಲು ಶತಕದ ಪೂರೈಕೆ ಆಗ್ತಾ ಇದೆ. ಥ್ಯಾಂಕ್ ಯು. ಕಾಲು ಶತಕದ ಪೂರೈಕೆ ಆಗ್ತಾ ಇದೆ. 25 ಓಟಗಳಿಗೆ ಒಂದು ವಿಕೆಟ್ ನಷ್ಟವನ್ನು ಕಂಡುಕೊಳ್ತಾ ಇದೆ. 25 ಮತ್ತೆ ಬರೆಯ ಚೆಂಡು ಅಷ್ಟು ತಮರಿತ ಹೊಡೆತ ಶತರಕ್ಷಣೆ ಸಾಕ್ತಾ ಇದೆ. ಚೆಂಡು ಕೊನೆ ಹಂತದಲ್ಲಿ ಒಂದು ತಿರುವನ್ನ ಕಂಡುಕೊಳ್ತಾ ಇದೆ. ಚೆಂಡ ನಡಾಯಿಸಿದ್ರು ಒಂದು ಓಟ ಪೂರೈಕೆ ಕೂಡ. 26 ಫಾರ್ ಅಂಪೈರ್. ಅಂಪೈರ್ ನಿಮ್ಮ ಮೊಬೈಲ್ ಬಿತ್ತು ನೋಡಿ. ಮೂವತ್ತಕ್ಕೆ ಒಂದು, 3 ಓವರ್ಗಳ ನಂತರ 10 ಓಟಗಳು ಪ್ರಸ್ತುತ ರನ್ ಧಾರಣೆ. ಬಸ್ತಮರಿ ಚಂದ ಹೊಡೆತಾಯಿ ಬರೆಯ ಸತ ಚೆಂಡು ರನ್ ಔಟ್ ಅವಕಾಶ ಒಂದೊಡ ಪೂರೈಕೆ ಮಾಡಿದ್ರು. ಕೇವಲ 13 ಓಟದ ಅವಶ್ಯಕತೆ, 31 ಓಟಗಳಿಗೆ ತಲುಪ್ತಾ ಇದೆ ಶಶಿ. ಮತ್ತೊಂದೆಡೆ ಏಕಾಂಗಿ ಹೋರಾಟಗಾರ ರಾಮ, 16 ಓಟದ ವೈಯಕ್ತಿಕ ದಾಖಲೆ, 14 ಎಸೆತಗಳಲ್ಲಿ ದಾಖಲಿಸಿರುವಂತ ದಾಂಡಿಗ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಒಂದಷ್ಟು ಟೈಮಿಂಗ್ ಮಿಸ್ ಆಗ್ತಾ ಇದೆ. ಗತಿ ಪರಿವರ್ತನೆ ಎಸೆತಕ್ಕೆ ರಾಜೇಶ್ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ 31ರಲ್ಲಿ ನಿಲುಗಡೆಯನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಅಂಡ್ ವೈಟ್ ಡಿಲಿವರಿ ಬಳಿ ಬಸ್ ತುಮರಿತ ಹೊಡೆತ ಕವರ್ಸ್ ವಿಭಾಗದಲ್ಲಿ ರನ್ ಔಟ್ ಆಗುವಂತ ಅವಕಾಶ ಇತ್ತು. ಶೇತರ್ ರಕ್ಷಣೆ ಈ ಬಾರಿ ಎಡವಿಕೆಯನ್ನ ಕಂಡುಕೊಳ್ತಾ ಇದೆ. ರನ್ ಔಟ್ ಅವಕಾಶಗಳಿತ್ತು.
ಪಂದ್ಯಾಟದ ನೇರ ಪ್ರಸಾರ ಕಾರ್ಯಕ್ರಮ End of over number 3.4, 32 for loss of one. Shot agi bitanta chendu ba shutta mari tanda hodata run out avkasha. ಮತ್ತೆ ಬರೆಸಂತ ಚೆಂಡು ಬಾ ಶುತ ಮಾರಿತ ಒಂದು ಹೊಡೆತ ಬೋಲರ್ಸ್ ಬ್ಯಾಕ್ ಟೈ ತನ್ ಮೂಲಕ ನೇರ ಗುರಿ ಡೈರೆಕ್ಟ್ ಹಿಟ್ ಉದರಿ ಆಘಾತ ಸಂಭವಿಸಾಯ ಹನ್ನೆರಡಕ್ಕೆ ಹನ್ನೆರಡು ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. ಹನ್ನೆರಡು ಸತ ಹನ್ನೆರಡು ಊಟದ ಅವಶ್ಯಕತೆ. ಪಂದ್ಯಾಟ ಈಗ ಅದ್ಯಾವ ರೀತಿ ತಿರುವನ್ನು ಕಂಡುಕೊಳ್ತದೆ ಕಾಯ್ದು ನೋಡಬೇಕಾಗ್ತಾ ಇದೆ. ಒಂದಿನಿಂದ ಎರಡು ಡಾಟ್ ಬಾಲ್ಗಳು. ನಮಗೆ ಒಂದು ಪಂದ್ಯಾಟ ವೀಕ್ಷಣೆಗಾಗಿ ರಂಜಿತ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಸಚಿನ್ ಹನ್ನೆರಡಕ್ಕೆ ಹನ್ನೆರಡು ಶಾರ್ಟ್ ಆಗಿ ಬಿದ್ದ ಚೆಂಡು ಅಷ್ಟು ಮರಿತ ಒಂದು ಹೊಡೆತ ಶೇತ ರಕ್ಷಣೆ ಈ ಬಾರಿ ಬಿಗು ಆಗ್ತಾ ಇದೆ. ಒಂದೇ ಸತ ಒಂದು ಓಟದ ಪೂರೈಕೆ ಮಾಡಿದ್ರು. ಹನ್ನೊಂದಕ್ಕೆ ಹನ್ನೊಂದು ಒಂದಿನಿಂದ ಎರಡು ಡಾಟ್ ಬಾಲ್ಗಳು. ಶೇತ ರಕ್ಷಣೆ ತಂಡಕ್ಕೆ ಆಶಾದಾಯಕ ಅಂಶ. ವಜ್ರಮುನಿ ಖಳನಾಯಕನ ಪಾತ್ರವನ್ನು ವಹಿಸಿದಂತ ನಾಯಕ ನಟ. ಉದರಿ ಆಘಾತ ಸಂಭವಿಸಾಯ ತನ್ಮೂಲಕವಾಗಿ 34ಕ್ಕೀಗ ರಾಮ ಹುದರಿ ನೆಲಕ್ಕಿಡ್ತಾ ಇದೆ. ಔಟ್ ಇಲ್ಲ ಅನ್ನೋಂತ ಸೂಚನೆ ಬರ್ತಾ ಇದೆ. ಈಗ ಲೆಗ್ ಬೈ ಸೂಚನೆಯನ್ನ ರವಾನಿಸಿದ್ರು. ಓಕೆ, ಮಡಮೂಸಿರುವಂತ ರಂಜಿತ್ ರವರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತೆ ಅಷ್ಟು ಮರಿತ ಒಂದು ಹೊಡೆತ ಮತ್ತೆ ಬರೆ ಸತ ಚೆಂಡಪ್ಪ ಅಷ್ಟು ಮರಿತ ಒಂದು ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಈಗ 4 ಓಟಗಳು ಇದುವರೆ ಕೂಡ ದಾಖಲಾಗ್ತಾ ಇದೆ. ಈಗ ಚುಕ್ಕಿಯ ಸತ ದಾಖಲಾಗ್ತಾ ಇದೆ. ಲಾಸ್ಟ್ ಟು ಬಾಸ್ ರಿಮೈನಿಂಗ್. ನಾವು ಅಕ್ರಮ ಎಸ್ ಸೂಚನೆ ವೈಟ್ ಬಾಲ್ ತೀರಾ ಲೆಗ್ ಸ್ಟಿಕ್ ಹೊರಭಾಗದಲ್ಲಿ ಎಸ್ಸಂತ ಚೆಂಡು.
ಶಾರ್ಟ್ ಆಗಿದ್ದಂತ ಚೆಂಡು ಲೇಟ್ ಶಾರ್ಟ್ ದಾಖಲಿಸುವಂತ ಪ್ರಯತ್ನ ಈ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎಂಡ್ ಆಫ್ ಓವರ್ ನಂಬರ್ 5 ಸ್ಕೋರ್ ಫಾರ್ ಮೂಸ್ ಟು 37 ಫಾರ್ ಲಾಸ್ ಆಫ್ 2. ಆರಕ್ಕೆ ಎಂಟು ಕುತೂಹಲಕಾರಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಹಲೋ, ಆರಕ್ಕೆ ಎಂಟು ಹಲೋ 37 ಸ್ಕೋರ್ ಫಾರ್ ಲಾಸ್ ಆಫ್ 2 ಎಂಡ್ ಆಫ್ ಓವರ್ ನಂಬರ್ 5. 6 ಬಾಲ್ 7 ರನ್ಸ್ ರಿಕ್ವೈರ್ಡ್. ಆರಕ್ಕೀಗ 7 ಓಟದ ಅವಶ್ಯಕತೆ. 6 ಬಾಲ್ 7 ರನ್ಸ್ ರಿಕ್ವೈರ್ಡ್. 44ರ ಟಾರ್ಗೆಟ್ ಒಂದಷ್ಟು ಸಮೀಪಿಸ್ತಾ ಇದೆ. ವಜ್ರಮುನಿ ಒಂದಿನಿಂದ 2 ಡಾಟ್ ಬಾಲ್ಗಳು ದಾಖಲಿಸಿದ್ರೆ ಆಶಾದಾಯಕ ಅಂಶ. ಒಂದು ಬೌಂಡರಿ ದಾಖಲಿಸಿದ್ರೆ ಪ್ಲಸ್ ಪಾಯಿಂಟ್ ಹೆಚ್ ಟಿ ಎಂ ಲಯನ್ಸ್ ತಂಡಕ್ಕೆ. ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಸುನೀಲ್. ಆರಂಭಿಕ ಎಸೆತ ವೈಟ್ ಬಾಲ್ ಆರಕ್ಕೆ ಆರು. ಎಸೆತ ಪ್ರತಿಯೊಂದಕ್ಕೂ ಒಂದೋಟ ದಾಖಲಿಸಿದ್ರೆ ಸುಲಭದಲ್ಲಿ ಜಯಿಸಬಲ್ಲಂತ ಪಂದ್ಯಾಟ. ರಾಮನ 17 ಓಟದ ಕೊಡುಗೆ ಒಂದಷ್ಟು ಪಂದ್ಯಾಟದ ಮೇಲೆ ಹಿಡಿತವನ್ನು ತರ್ತಾ ಇದೆ. ಸ್ಕೂಪ್ ಶಾಟಿ ಬಾರಿ ಕ್ಯಾಚ್ ಪಡೆಯುವಂತ ಒಂದು ಅವಕಾಶ ತನ್ಮೂಲಕವಾಗಿ ಬೌಂಡ್ರಿಯನ್ನು ಅಟಾಯಿಸಿದ್ರು ಒಂದೋಟ ಸೇರ್ಪಡೆ. ಐದಕ್ಕೆ ಐದು ಫೈವ್ ಬಾಲ್ಸ್ 5 ರನ್ಸ್ ರಿಕ್ವೈರ್ಡ್. ನೌ ಲೆಗ್ ಬೈ ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಪ್ಯಾಡ್ ಅನ್ನುವಂತ ಸೂಚನೆ ಬರ್ತಾ ಇದೆ. 4ಕ್ಕೆ 5 ಸುನೀಲಿನ ಚಮತ್ಕಾರಿ ಎಸೆತಗಳೀಗ ಒಂದಷ್ಟು ಪಂದ್ಯಾಟಕ್ಕೆ ಹಿಡಿತವನ್ನು ತರ್ತಾ ಇದೆ ವಜ್ರಮುನಿನ ಪರವಾಗಿ. ಕನ್ನಡ ನಾಡಿನಲ್ಲಿ ಬಹುಶಃ ಎಷ್ಟೋ ಮಂದಿ ಕಳನಾಯಕನ ಪಾತ್ರ ವಹಿಸಿದ್ರು ಕೂಡ ವಜ್ರಮುನಿ ಅಂತ ಪಾತ್ರ ಇದುವರೆಗೂ ಕೂಡ ಯಾರೂ ವಹಿಸಿಲ್ಲ ಎನ್ನುವಂಥ ವಿಚಾರಕ್ಕೆ ವಜ್ರಮುನಿರವರು ಸ್ಪಷ್ಟತೆಯನ್ನು ಮಾಡಿದ್ರು. ಅವರ ನಾಮಾಂಕಿತವನ್ನು ಇಟ್ಕೊಂಡು ಒಂದಷ್ಟು ಕ್ಲೈಮ್ಯಾಕ್ಸ್ ಅಲ್ಲಿ ಆಂಟಿ ಕ್ಲೈಮ್ಯಾಕ್ಸ್ ಆಗ್ತಾ ಇದೆ. 3ಕ್ಕೆ 4 3 ಬಾಲ್ 4 ರನ್ಸ್ ರಿಕ್ವೈರ್ಡ್. ನೌ ಕುತೂಹಲಕಾರಿ ಪಂದ್ಯಾಟ. ಈಗ ಪ್ರೇಕ್ಷಕರು ಒಂದಷ್ಟು ತುದಿಗಾಲಲ್ಲಿ ನಿಂತು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಅರಕಲ್ಗೂಡು ಚಾಂಪಿಯನ್ಸ್ ಲೀಗ್ 2ನೇ ದಿನ 2021ರ ರಾಹುಲ್ ಗಾಂಧಿ ಕಪ್ ಸಾಕ್ತಾ ಇದೆ. ಪ್ರಸನ್ನ ಕುಮಾರ್ ಅವರ 2.5 ತಿಂಗಳಿನ ಪರಿಶ್ರಮ ಸಾರ್ಥಕತೆಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಸತ ಚೆಂಡು ಸುನೀಲ ಹೆಚ್ ಎಂ ಟಿ ಬಾಯ್ಸ್ಗೆ ಒಂದಷ್ಟು ಕಳನಾಯಕನಾಗ್ತಾ ಇದ್ದಾನೆ. ಬಹಳಷ್ಟು ತಮರಿತ ಒಂದು ಎಸೆತ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅಲ್ಲಿದ್ದಂತ ಪಂದ್ಯಾಟ ಕೈ ಚೆಲ್ಲುವಂತ ಹಂತಕ್ಕೆ ತಲುಪ್ತಾ ಇದೆ. 1ಕ್ಕೆ 4 ಪಂದ್ಯಾಟ ಟೈ ಆದ್ರೆ ಪಾಯಿಂಟ್ ಶೇರ್ ಬಹುಶಃ ಆಗದೆ ಇರಲಿ ಅನ್ನೋಂತ ಒಂದು ನಮ್ಮ ಅನಿಸಿಕೆ. ಈ ಬಾರಿ ಎಸೆತ ಚೆಂಡು ವೈಟ್ ಬಾಲ್
ಒಂದಕ್ಕೆ ಈಗ ಮೂರೋಟದ ಅವಶ್ಯಕತೆ. ಮುಂದಿನ ಪಂದ್ಯಾಟ ಈಗ ನಕ್ಷಾ ವರ್ಸಸ್ ರಾಯಲ್ ಸ್ಟ್ರೈಕರ್ಸ್, ಟಾಸ್ ಒನ್ ಬೈ ರಾಯಲ್ ಸ್ಟ್ರೈಕರ್ಸ್ ಒನ್ ದ ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಒಂದಕ್ಕೆ ಮೂರು ಫಸ್ಟ್ ಉತ್ತಮ ರೀತಿಯಾದ ಹೊಡೆತ ತನ್ನ ಮೂಲಕವಾಗಿ ಸುರಕ್ಷಿತ ಗ್ಯಾಪ್ ಶಾಟ್ ತನ್ನ ಮೂಲಕ ಬೌಂಡ್ರಿ. ಪಂದ್ಯಾಟವನ್ನ ಜಯಿಸ್ತಾ ಇದ್ದಾರೆ ಹೆಚ್ ಟಿ ಎಂ ಲಯನ್ಸ್, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದಾವೆ. ಕುತೂಹಲಕಾರಿ ಪಂದ್ಯಾಟ ಈಗ ರೋಮಾಂಚಕಾರಿ ಅಂತವನ್ನ ಕಂಡುಕೊಳ್ತಾ ಇದೆ. 22 ಓಟದ ಅಜೇಯ ದಾಖಲೆ. ಎಚ್ ಟಿ ಮಂಜುನಾಥ್ ಅವರು 1,000 ನಗದಾನ ನೀಡಿ ಈಗ ನಮ್ಮ ಒಂದು ರಾಮಾರವರಿಗೆ ಗೌರವಿಸಿ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಎಚ್ ಟಿ ರಾಮಾರವರು, ಎಚ್ ಟಿ ಮಂಜುನಾಥ್ ಅವರು ಕೆ ಪಿ ಸಿ ಸಿ ಸದಸ್ಯರು, ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅವರೀಗ ರಾಮಾರವರನ್ನು ಗುರುತಿಸಿ